ಅದು ಒಂದು ಹೇಳಿದ್ರಲ್ಲ ಅವಾಗ ಬೈತಿರಲ್ಲ ಇದು ಬೈತಾರೆ ಸರ್ ಏನು ಮಾಡಬೇಕು ಈಗ ಎಸ್ ಏನಂತ ಹೇಳ್ಬಿಡ್ತೀನಿ ಈ ಮೆಟ್ಲು ವಿಶೇಷ ಹೇಳ್ಬಿಡ್ತೀನಿ ಆತ್ಮೀಯ ಕನ್ನಡಿಗರೇ ನಮಸ್ಕಾರ ಇದು ಎಲ್ಲ ನಮಸ್ಕಾರ 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 ಬಟ್ಲು ಪರವಾಗಿ ನಮಸ್ಕಾರ ಎಲ್ಲರೂ ಪರವಾಗಿ ಕನ್ನಡಿಗರ ಪರವಾಗಿ ನಮಸ್ಕಾರ ಇದೊಂದು ವಿಶೇಷವಾದ ಮೆಟ್ಲು ನಮಗೆ ಈ ಮೆಟ್ಲುಗೆ ಹತ್ತಬೇಕು ಈ ಮನೆ ಮೆಟ್ಲು ಹತ್ತಬೇಕು ಅಂತ ಹೇಳಿ ತುಂಬ ಜನಕ್ಕೆ ಕನ್ಸ್ಕೊಂಡಿರ್ತಾರೆ ಟೆಕ್ನಿಷಿಯನ್ನು ನಮಗೆ ಆ ಸೌಭಾಗ್ಯ ಅದನ್ನು ಏನು ಅನ್ನೋದನ್ನ ಯೋಗ್ರ ಬಟ್ ಸರ್ ಹೇಳ್ತಾರೆ ಅದಕ್ಕೆ ಕಾರಣ ಕರೆಟ್ಟಕ್ಕದ್ದ ಮನಕ್ಕೆ ಸರ್ ಇಲ್ಲಿ ಒಂದು ವಂಡರ್ ನೋಡಿದೆ ಅಂದರೆ ಈ ಮನೆಗೆ ಎಷ್ಟು ಭಕ್ತಿಯನ್ನ ಇಟ್ಕೊಂಡು ಬರ್ತಾರೆ ಅಂತೇಳಿ ನಾವು ನೀವು ಬಿಡಿ ಅದೇನೋ ನಡೆಯುತ್ತೆ ಆಗೋಗತ್ತೆ ನೀವಲ್ಲ ನಾವು ಓಕೆನಾ ಇದು ಮನೆಗೆ ಬರೋದು ಒಂದು ಆನಂದ ನಮಗೆ ಆದರೆ ಪ್ರಭುದೇವ ಸರ್ ಬಂದರು ಅಲ್ಲಿಂದ ಬರೋದು ನಾನು ನೋಡಿದೆ ಇಲ್ಲಿ ತಕ್ಷಣ ಶೂ ಬಿಚ್ಚಿ ಒಳಗೆ ನಮಸ್ಕಾರ ಮಾಡ್ಕೊಂಡು ಹೋದರು ನಂಗೆ ಗಾಬರಿ ಆಗ್ಬಿಟ್ಟೆ ಗುರು ಪ್ರಭುದೇವ ಗುರುದು ಈ ಲೆವೆಲ್ಗೆ ಇದೆಯಲ್ಲ ಒಳಗೆ ಅಂತ ಅವ್ರು ಎಷ್ಟೇ ದೊಡ್ಡವರಾದರೂ ಕೂಡ ಬಂದು ದಾರಿ ಈ ಮನೆ ವ್ಯಾಲ್ಯೂ ಅವ್ರಿಗೆ ಎಷ್ಟು ಅದ್ಭುತವಾಗಿ ಗೊತ್ತಿದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಾಯಿತು ಈ ಮೆಟ್ಲು ಬಗ್ಗೆ ನೀವು ಈ ಮೆಟ್ಲು ಹತ್ತಿದ್ದೆ ಯಾವಾಗ ಇದು ಮೊದಲು ವೀಕ್ಷಕರಿಗೆ ಹೇಳಬೇಕು ಎಂಥ ಮಹಾನ್ ಮೆಟ್ಲು ಅಂತ ಶ್ರೀಯುತ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಜ್ಯೇಷ್ಠ ಪುತ್ರ ಶಿವಣ್ಣ ಅವರ ಮನೆ ಮೆಟ್ಲಿದು ಸೊ ಈ ನಾಡಿನ ಒಂದು ಪ್ರತಿನಿಧಿ ಅಣ್ಣವರು ಅಂದರೆ ಆ ವಂಶದ ಒಂದು ಮುಂದುವರೆದ ಭಾಗ ಈ ಮೆಟ್ಲು ಇಲ್ಲಿ ಕುತ್ಕೊಳ್ಳೋದಕ್ಕೂ ಒಂದು ಪುಣ್ಯ ಮಾಡಿರಬೇಕು ಮೊದಲು ನಾವು ಇಲ್ಲಿ ಕುತ್ಕೊಳ್ಳೋಕೆ ಬಿಟ್ಟಿದ್ದಾರಲ್ಲ ಈ ಮನೆಗೆ ಅವರಿಗೆ ಶಿವಣ್ಣ ಮನೆಯವರಿಗೆ ಎಲ್ಲರಿಗೂ ಒಂದು ಧನ್ಯವಾದ ಹೇಳೋಣ ಅಮ್ಮ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕೂತ್ಕೊಂಡಿದ್ದೀವಿ ಸೊ ಪ್ರಭು ಸರ್ ಅವ್ರಿಗೆ ತುಂಬ ಅಂದರೆ ತುಂಬ ಪ್ರೀತಿ ಶಿವಣ್ಣ ಸರ್ ಅಂದರೆ ಅಥವಾ ಟೋಟಲ್ ದೊಡ್ಡ ಮನೆ ಮೇಲೆ ಸೊ ಆ ಪ್ರೀತಿ ಆ ಗೌರವ ಎಲ್ಲದರ ಜೊತೆಗೆ ಅವ್ರು ನಡ್ಕೊಂಡಿದ್ದು ನೋಡಿ ನಿನ್ನ ನಿನ್ನ ಬಾಯಲ್ಲೇ ಕೇಳಿದ್ದು ನಾನದು ಭಾರಿ ಖುಷಿ ಆಗುತ್ತೆ ಅದೆಲ್ಲ ಸೊ ನಾನು ನೀವು ಎಲ್ಲ ಎಲ್ಲೆಲ್ಲೋ ಮಲ್ಕೊಂಡು ಮನ ಹತ್ತಿ ಇಂಟ್ರವ್ಯೂ ಮಾಡಿದ್ದೀವಿ ಇನ್ನು ಮೆಟ್ಲೆ ಮೇಲೆ ಕೂತ್ಕೊಂಡಿದ್ದೀವಿ ಇದು ನಮ್ಮ ಪುಣ್ಯ ನಾನಂದರೆ ನಿಮ್ಮ ಟೀಮ್ ಜೊತೆಗೆಲ್ಲ ನಾನು ಒಡ್ನಾಡಿ ಆಗಿರೋ ಕಾರಣ ಅವರಿಬ್ಬರ ಕೆಮಿಸ್ಟ್ರಿನ ಸಿನಿಮಾ ಟೈಮಲ್ಲಿ ರಿಲೀ ಅಂದರೆ ಶೂಟಿಂಗ್ ಟೈಮಲ್ಲ ಕೇಳ್ತಾ ಇದ್ದೆ ಅವ್ರಿಗೆ ಇವರು ರೆಸ್ಪೆಕ್ಟ್ ಕೊಡೋದು ಇವ್ರಿಗೆ ಅವ್ರ ರೆಸ್ಪೆಕ್ಟ್ ಕೊಡೋದು ಅಲ್ಲ ಕೇಳ್ತಾ ಇದ್ದೆ ಅಲ್ಲಿ ಅವರು ಒಳಗಿದ್ರೆ ಇವರು ಹೊರಗಡೆ ಬರಗಂಟೆ ತಟ್ಟಬೋದು ಒಳಗೆ ದಿಢೀರಂತ ಹೋಗ್ಬೋದು ಇಬ್ಬರಿಗೂ ಅಷ್ಟು ಸ್ವಾತಂತ್ರ್ಯ ಇದೆ ಅಷ್ಟು ಪ್ರೀತಿ ವಿಶ್ವಾಸ ಇದೆ ನಂಬಿಕೆ ಇದೆ ಆದರೂ ಕೂಡ ಅವ್ರು ಏನೋ ಒಳಗಡೆ ಹಾಕ್ತಾರೆ ಹಾಕಬೇಕು ಕಾಯಣ ಈ ಥರದ್ದೆಲ್ಲ ಕಾದಿದ್ದೆಲ್ಲ ಘಟನೆಗಳೆಲ್ಲ ಇದೆ ಅಂತ ಅಷ್ಟು ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡೋ ಘಟನೆಗಳೆಲ್ಲ ನಾನು ಕೇಳಿದ್ದೀನಿ ಬಟ್ ನೀವು ನೋಡಿದ್ದೀರಿ ಅಂಥ ಘಟನೆಗಳ ಬಗ್ಗೆ ಒಂದು ಅದನ್ನ ನಾನು ಬೆಳಕು ಚೆಲ್ಲಿ ಯಾವ ಮನುಷ್ಯ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ತಾರೋ ಅವ್ರಿಗೆ ಹತ್ತು ಪಟ್ಟು ರೆಸ್ಪೆಕ್ಟ್ ವಾಪಸ್ ಬರುತ್ತೆ ಅದೇ ಒಂಥರ ಇದ್ದಿದ್ದಂಗೆ ಬ್ಯಾಂಕಲ್ಲಿ ಹಣ ಹಣ ಹಾಕ್ತಂಗೆ ಬಡ್ಡಿ ಬಂದಂಗೆ ನೀನು ಇದ್ದರೆ ಹತ್ತು ಪಟ್ಟು ಸಿಟ್ಟು ನಿನಗೆ ವಾಪಸ್ ಬರುತ್ತೆ ಈ ಕೋಪಗಳೆಲ್ಲ ಹೆಂಗಿರ್ತವೆ ಅಂದರೆ ಅಥವಾ ರೆಸ್ಪೆಕ್ಟ್ ಕೊಡದೇ ಇರೋದು ಯಾರನ್ನೋ ದ್ವೇಷದಿಂದ ನೋಡೋದೆಲ್ಲ ಹೆಂಗಿರುತ್ತೆ ಅಂದರೆ ವಿಷ ನಾವು ಕುಡಿದ್ಬಿಟ್ಟು ಬೇರೆ ಒಂದು ಸಾಯ್ಲಿ ಅಂತ ಆಸೆ ಪಡುತ್ತೆ ಸೊ ರೆಸ್ಪೆಕ್ಟನ್ನಾಗಲಿ ಕೋಪನಾಗಲಿ ಮುಚ್ಚಿಟ್ಕೊಬಾರ್ದು ಸರಳವಾಗಿ ಹೊರಗೆ ಹಾಕ್ಬೇಕು ಸೊ ಆವಾಗ ನಮಗೆ ಪ್ರಾಬ್ಲಮ್ ಇರಲ್ಲ ಆ ಥರದ್ದು ಎನರ್ಜಿಗಳು ಎರಡು ಎನರ್ಜಿಗೆ ತುಂಬ ದೊಡ್ಡ ಹೆಸರು ಇನ್ನೊಂದು ಪ್ಯಾರಲಲ್ಲಿ ಹೆಸರು ಅಂದರೂ ತಪ್ಪಿಲ್ಲ ಶಿವಣ್ಣ ಆ ಎನರ್ಜಿಗೆ ಮ್ಯಾಚ್ ಮಾಡೋದಕ್ಕೆ ಒಂದು ಸ್ನೇಹದಲ್ಲಿರ್ಬೋದು ಪ್ರೀತಿಯಲ್ಲಿರ್ಬೋದು ವಿಶ್ವಾಸದಲ್ಲಿರ್ಬೋದು ಪರ್ಫಾಮೆನ್ಸಲ್ಲಿರ್ಬೋದು ಕುಣಿತ ಎಲ್ಲದಕ್ಕೂ ಪ್ರಭು ಸರ್ ಸೊ ಎನರ್ಜಿ ಎರಡು ಎನರ್ಜಿ ಸ್ಕ್ವೇರು ಡಬಲ್ ಬ್ಯಾರಲ್ ಥರ ಢಮಾರ್ ಅಂತ ಇಟ್ಟ ಅದು ಶೂಟ್ ಮಾಡೋದೇ ಒಂದು ಮಜಾ ಕಣ ಈ ಶಿವಣ್ಣ ಕಾರ್ ಇಳಿತಾರೆ ಅಂದ್ರೆ ಗೊತ್ತಾಗ್ತದೆ ಓ ಬಂತು 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 ಇಡೀ ಅಂತ ಏನೋ ನಾವೆಲ್ಲ ಲೇಟು ಅಂತ ಅವ್ರು ಬರೋದು ನೋಡಿದ್ರೆ ನಿಜ ಹಂಗೆ ಅನ್ಸ್ಬಿಡ್ತು ಅವ್ರ ತಂದೆಯವರು ಅದನ್ನೇ ಹೇಳ್ಕೊಟ್ಟಿದ್ದೀನಿ ಸರ್ ನೀನು ಫಸ್ಟ್ ಏನು ಮೇಂಟೈನ್ ಮಾಡಬೇಕು ಟೈಮ್ ಸರಿಯಾಗಿ ಅಲ್ಲಿಗೆ ಹೋಗ್ಬೇಕು ನನ್ನ ಅಣ್ಣವ್ರು ಹೇಳ್ಕೊಟ್ಟಿದ್ರಂತೆ ನನ್ನ ಮೊದಲೇ ಪಾಠಪ್ಪ ನನ್ನ ಕಡೆ ಏನೋ ಟಿಪ್ಸ್ ಬೇಕಂದ್ರೆ ಇದೊಂದು ನೀವು ಪಾಲಿಸ್ಬೇಕು ಯಾವುದೇ ಕಾರಣಕ್ಕೂ ಸೆಟ್ಟನ್ನು ಕಾಯಿಸ್ಬಾರ್ದು ನೀನು ನಾನು ಹೇಳ್ಕೊಟ್ಟಿದ್ರಂತೆ ಹೇಳಿದ್ರಂತೆ ಆ ವಿಚಾರ ಸರ್ ಅಂದರೆ ನೀವು ಮತ್ತು ಶಿವಣ್ಣ ಸಿನಿಮಾ ಮಾಡ್ಬೇಕಂತ ಇದ್ದಿದ್ದು ಈ ಟಗರು ಟೈಮಲ್ಲಿ ನಾವು ಕೇಳ್ತಾ ಇದ್ವಿ ಟಗರು ಟೈಮಿಂದ ಅದಕ್ಕಿಂತ ಹಿಂದಿನೂ ಕೇಳ್ತಾಯಿದ್ವಿ ಯೋಗರಾಜ್ ಭಟ್ರು ಶಿವಣ್ಣ ಒಂದು ಸಿನಿಮಾ ಮಾಡ್ತಾರೆ ಅಂತ ಕೇಳ್ತಾನೆ ಇದ್ವಿ ಕೇಳ್ತಾನೇ ಇದ್ವಿ ಕೇಳ್ತಾನಿದ್ವಿ ಬಟ್ ಆದರೆ ಅದು ಹೆಂಗೆ ಕೂಡಿ ಬಂತು ಅಂದರೆ ಕಾದಿದ್ದಕ್ಕೆ ನೀವು ಒಂದು ತೊಗೊಂಡ್ರೆ ಒಂದು ಫ್ರೀ ಅನ್ನಂಗೆ ದೊಡ್ಡ ಮಟ್ಟದ ಒಂದು ಆಪರ್ಚುನಿಟಿ ನಿಮಗೆ ಅಂಥ ಒಂದು ದೈತ್ಯ ಡ್ಯಾನ್ಸ್ ಪ್ರತಿಭೆ ಪ್ರಭುದೇವ ಸರ್ ಕನ್ನಡಿಗ ಪ್ರಭುದೇವ ಸರ್ ಮತ್ತು ಶಿವಣ್ಣ ಕರ್ನಾಟಕ ಚಕ್ರವರ್ತಿ ಒಂದು ಊರು ಒಂದು ತೇರು ಮತ್ತು ಆ ಊರಲ್ಲಿ ನೀರು ಮತ್ತು ಮನುಜ ನೀ ಯಾರು ಈ ಥರದ ಕೆಲವೊಂದು ಏನೋ ಬರ್ ಬಂತು ಒಂದು ಸಹ ಇದು ರವಿಕಿರಣ್ ವಿಕಾಸ್ ಅವರು ನಾವು ಮೂರ್ತು ಬಂದಿದ್ದೇವೆ ಕಥೆಗಾರ ಈ ಮನೆ ಯಾವಾಗ ಮೆಟ್ಲು ತೊಳೆದ್ರಿ ಅಂತ ಹೇಳಿದ್ರಲ್ಲ ಡ್ರಾಮಾ ಟೈಮಲ್ಲಿ ಬಂದಿದ್ದೆ ಈ ಮನೆ ಉದ್ಘಾಟನೆಗೂ ಬಂದಿದ್ದೆ ಅದಾದ ಮೇಲೆ ಸಿನಿಮಾಗೆ ಅಂತ ಮೊದಲನೇ ಸಾರಿ ಮೆಟ್ಲು ತೊಳೆದಿದ್ದು ಈ ಸಿನಿಮಾಗೇನೆ ಅಲ್ಲಿಂದ ಶುರು ಆಗಿ ಅದಕ್ಕೆ ಮುಂಚೆನೂ ಸುಮಾರು ಕಥೆಗಳು ಮಾಡೋದು ಈ ನಿರ್ಮಾಪಕರು ಆ ನಿರ್ಮಾಪಕರು ಏನೇನೋ ಕಥೆ ಬದಲಾವಣೆ ಕರೋನಾ ಎಲ್ಲ ಆಗಿ ಫೈನಲಿ ಈ ಕಥೆನ ಬದಲಾಯಿಸ್ಬಿಡಿ ಭಟ್ರೆ ಅಂತ ಇದೇ ಇಲ್ಲಿ ಹಿಂಗೆ ಹೋಗಿ ಎಡಕ್ಕೆ ಹೋದರೆ ಒಂದು ರೂಮ್ ಇದೆ ಅಲ್ಲೇ ಡಿಸೈಡ್ ಆಗಿದ್ದೀವಿ ಅದನ್ನು ಡಿಸ್ಕಷನ್ ರೂಮ್ ಇದೆ ಫೋಟೋ ಹೌದು ಅವ್ರು ಬಂದಷ್ಟು ಯಾರು ಆಗಬೇಕಂದ್ರೆ ಫಸ್ಟ್ ಆ ನಮಸ್ಕಾರ ಮಾಡಿ ಫೋಟೋಗೆ ನಮಸ್ಕಾರ ಮಾಡಿ ಆಮೇಲೆ ಬಂದವರಿಗೆ ನಮಸ್ಕಾರ ಮಾಡ್ತಾರೆ ಆ ಥರ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಚೈತನ್ಯದ ಭಕ್ತ ಅವರ ಭಾಷೆಯ ಭಕ್ತ ಎಲ್ಲ ಸೇರಿ ಒಂದು ಪ್ರಿಂಟ್ಔಟ್ ತೆಗೆದ್ಬಿಟ್ಟು ಶುಭವಾಗಲಿ ಅಂತೇಳಿ ವಿಶಿಸ್ ಬರೆಸ್ಬಿಟ್ಟು ಶಿವಣ್ಣವ್ರ ಕೈಲಿ ಆ ಫೋಟೋ ಕೆಳಗಡೆ ಇಟ್ಟಿದ್ದೆ ಸಿಕ್ಕಿದ್ರು ಸರ್ ಅಣ್ಣವರು ಹಾಂ ಒಂದು ಎರಡು ಮೂರು ಸತಿ ಸಿಕ್ಕಿದ್ದಾರೆ ಒಂದು ಸತಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹಾಡೋದಕ್ಕೆ ಬಂದಿದ್ದರು ಹಂಸಲೇಖ ಅವ್ರ ಜೊತೆಗೆ ನಾನಿದ್ದೆ ಅಲ್ಲಿ ಕಾಳಿ ಮಾತೆ ಮುಂದೆ ಸುಮ್ಮನೆ ನಿಂತ್ಕೊಂಡು ಹಮ್ಮ ಮಾಡ್ತಾ ಇದ್ರು ಅದು ಮೊದಲು ಅವ್ರನ್ನ ನೋಡಿದ್ದು ಒಂದು ನಂದಾದೀಪ ಬೆಳಗ್ತಿತ್ತು ಅದ್ರ ಮುಂದೆ ಪಂಚ ಸುತ್ತಕೊಂಡು ನಿಂತಿದ್ದರು ಅದೊಂದು ನೋಡಿದ್ದೆ ಮತ್ತು ಕನ್ನಡ ಚಿತ್ರೋದ್ಯಮ ತುಂಬ ಸಮಸ್ಯೆಯಲ್ಲಿದ್ದಾಗ ಒಂದು ಚಳುವಳಿ ಕರೆದಿದ್ದರು ಆವಾಗ ನೋಡಿದ್ದೆ ಅವ್ರನ್ನ ಶಿವಣ್ಣ ಸರ್ನು ಆಲ್ಮೋಸ್ಟ್ ಅಲ್ಲೇ ಫಸ್ಟ್ ಟೈಮ್ ನೋಡಿದ್ದು ನಾನು ನಿಮ್ಮ ಕತೆ ಮತ್ತು ನಿಮ್ಮ ಸಿನಿಮಾ ಎಷ್ಟು ಎಂಜಾಯ್ ಮಾಡಿದಾರೋ ಹಾಗೆ ನಿಮ್ಮ ಮ್ಯಾನೇಜರ್ ನಿಮ್ಮ ವ್ಯಕ್ತಿತ್ವ ಅಷ್ಟೇ ಎಂಜಾಯ್ ಮಾಡಿದ್ದಾರೆ ವಿತ್ ಇಮಿಟೇಟ್ ಮಾಡಿ ತೋರಿಸ್ಬಿಟ್ರು ನಮ್ಮ ಇಂಟರ್ವೆಲ್ಲರು ಭಟ್ರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಥವಾ ಬಟ್ರು ಬರೆಯೋ ಲಿರಿಕ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದೇ ಭಾಳ ಕಷ್ಟ ಅವರೇ ಕಷ್ಟ ಇನ್ನು ಬರೆಯೋದು ಕಷ್ಟ ಒಬ್ಬ ಕಷ್ಟವೂ ಕಷ್ಟ ಸಾ ಸಾಂಗ್ ಒಳ್ಳೆತನ ಹೋಯ್ತಾಯಿರಾಗ ಬರ್ತಾರ ಮಧ್ಯಲ್ಲಿ ಒಂದು ಸ್ಪೀಡ್ ಬೇಗ ರಾಕ ನಾನು ಹಂಗೆ ನೋಡ್ತೀನಿ ಅವಾಗ ನಮ್ಮ ಕೊರಿಯೋಗ್ರಾಫರ್ ಭೂಷಣ್ ಕರಿತೀನಿ ಏ ಭೂಷಣ್ ನಂತೂ ಸಮ್ ಸಮಟೈಮ್ಸ್ ಭೂಷಣ್ ಭೂಷಣ್ ಇಲ್ವಾ ಭೂಷಣ್ ಇದು ಇಲ್ಲ ನನ್ನ ಭೂಷಣ್ ಹಂಗೆ ನೋಡ್ತೀನಿ ನಾನು ಕೇಳ್ದೆ ಅಲ್ವಾ ಅಷ್ಟೇ ನಾನು ಹೇಳ್ಬೇಡ ಬಾ ಕೇಳಿದ್ಮ್ಬಿಡು ನೀ ಮಾದರಿ ತಗೋ ಕೇಳ್ಕೊಂಡ ಅಲ್ವ ಏನೋ ಮೀನಿಂಗ್ ಅಂತ ನಿಮ್ಗೆ ಗೊತ್ತಾಯ್ತಾ ಹಾಂ ಗೊತ್ತಾಯ್ತು ಸರ್ ಅಷ್ಟೇ ಬಿಡು ನನಗೆ ಹೇಳ್ಬೇಡ ನಾವು ಮಾಡೋ ನಾವು ಅವ್ರಿಗೆ ಹೋಳ್ಕಲ್ ಅದೇ ಹೇಳ್ತಾ ಇದ್ದೀನಿ ಡೈರೆಕ್ಟರ್ ಸರ್ ನೀವು ಡೈರೆಕ್ಟರ್ ಲಿರಿಕ್ ರೈಟರ್ ಅಲ್ಲ ಲಿರಿಕ್ ರೈಟರ್ ಇಂಪಾರ್ಟೆನ್ಸ್ ಕೊಡಬೇಡಿ ಹಂಗೆ ಇದ್ಬಿಡಿ ಅದು ಬಟ್ ಸರ್ ಇಫ್ ಇನ್ ಕೇಸ್ ಏನಾದ್ರು ನೆಕ್ಸ್ಟ್ ಬಟ್ರು ಮತ್ತೆ ಅದೇ ತರ ಲಿರಿಕ್ಸ್ ಬರ್ದು ಮತ್ತೆ ಬಂದು ಕೊರಿಯೋಗ್ರಫಿ ಮಾಡಿ ಅಂದ್ರೆ ಮಾಡ್ತೀರಾ ಸರ್ ಯೋಚನೆ ಮಾಡ್ತೀನಿ ಫಸ್ಟ್ ಇದು ಇದರಲ್ಲಿ ಒಂದು ಲಿರಿಕ್ಸ್ ಫುಲ್ ಕೇಳಿಲ್ಲ ಲಿರಿಕ್ಸ್ ಎಲ್ಲ

ಒಂದೇ ಕಂಡೀಷನ್ ಒಂದೇ ಕಂಡೀಷನ್ ನೀನು ಒಂದೇ ಸಲ ಬಂದ್ ಮಾತಾಡಿಸ್ಬೇಕು ಅದಕ್ಕಿಂತ ಜಾಸ್ತಿ ಮಾತಾಡ್ಸೋ ಆಗಿಲ್ಲ ಬಟ್ರು ಆಫ್ ಸ್ಕ್ರೀನ್ ಅಲ್ಲಿ ಕೊಡುವಂತ ಆನ್ ಸ್ಕ್ರೀನ್ ಒಂದಷ್ಟು ಎಕ್ಸ್ಪ್ರೆಷನ್ಸ್ ಇದೆ ಸ್ಕ್ರೀನ್ ಮೋಸ್ಟ್ಲಿ ಸರ್ ನೀವು ಆಫ್ ಸ್ಕ್ರೀನ್ ಅಲ್ಲಿ ಬಟ್ರು ಬಂದ್ ಹೇಳಿದ್ದಕ್ಕೆಲ್ಲ ನೀವು ಕೊಡೋ ಎಕ್ಸ್ಪ್ರೆಷನ್ಸ್ ನಾವು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರೆ ಇನ್ನೊಂದು ಸಿನಿಮಾ ನಾವು ವಿತೌಟ್ ಡೈಲಾಗ್ಸ್ ಬರೀ ಎಕ್ಸ್ಪ್ರೆಷನ್ ಅಲ್ಲೇ ಒಂದು ಸಿನ್ಮಾ ಮಾಡ್ಬೋದು ಮಾಡ್ತಾ ಗೊತ್ತಾಗಲ್ಲ ನಮಗೆ ಹ್ಞೂ ಏನೋ ಇವ್ರಿಗೆ ಇಷ್ಟ ಆಯ್ತಾ ಇಷ್ಟ ಆಗಿಲ್ವಾ ಸರ್ ಇಲ್ಲ ನಾವಿಬ್ರು ಆ್ಯಕ್ಟ್ ಮಾಡ್ತಾ ಇದ್ರು ನಿಮ್ಗೆ ನೋಡ್ತಾ ಇದ್ರಲ್ಲ ನಮ್ಮ ನೋಡ್ತಾ ಇಲ್ಲ ಹಿಂದ್ಗಡೆ ಯಾರನ್ನೂ ನೋಡ್ತಾ ಇರ್ತಾರೆ ಪ್ರಭುದೇವ ಸರ್ ಎಷ್ಟು ಎಂಜಾಯ್ ಮಾಡಿದಾರಂದ್ರೆ ನಿಮ್ಮ ಲಿರಿಕ್ಸ್ನು ಅಷ್ಟೇ ಎಂಜಾಯ್ ಮಾಡಿದ್ದಾರೆ ಆಮೇಲೆ ನಿಮ್ಮ ರಿಯಾಕ್ಷನ್ ಅದ್ಭುತವಾಗಿ ಏನೋ ಮಾಡಿರ್ತಾರೆ ಅದಕ್ಕೆ ಏನೋ ಹೇಳ್ತಾರೆ ಅಂದರೆ ಹಾಂ ಓಕೆ ಓಕೆ ಅಂತಲ್ಲ ಅಂದಿದ್ದು ಅದನ್ನೆಲ್ಲ ಅವ್ರು ಲಿಮಿಟೆಡ್ ಮಾಡಿ ತೋರಿಸ್ತಾರೆ ಅಂದರೆ ಅವ್ರು ನಿಮ್ಮನ್ನು ಎಷ್ಟು ಸ್ವೀಕರಿಸಿದ್ದಾರೆ ಅಂತಲ್ಲಿ ಅರ್ಥ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಪ್ರೀತಿ ಬಗ್ಗೆ ನಾನು ಒನ್ ಮೋರ್ ಹೇಳಬೇಕು ಅಂದರೆ ನನ್ಗೆ ಗೊತ್ತಾಗೋದು ನನ್ನೇ ನೋಡ್ತಾರೆ ಇವಾಗ ಆ್ಯಕ್ಟ್ ಆ್ಯಕ್ಷನ್ ಅಂತೀವಿ ಕಟ್ ಹೇಳಿದ ತಕ್ಷಣ ಎಲ್ಲವನ್ನು ಬೇವರ್ಸಿ ಡೈರೆಕ್ಟರ್ ಅಂತಲೇ ಹುಡುಕ್ತಾರೆ ನಟರು ಕಾರಣ ಮುಕ್ಕಿರ್ಕಂಡು ಮಾಡಿರ್ತಾರೆ ನಮಗೇನ ಬೇಕಾಗಿದೆ ಒನ್ ಮೋರ್ ಅಂದ್ಬಿಡ್ತೀವಿ ನಾಭಿಯಿಂದ ಇಡೀ ದೇಹ ಕಾಪಾಡ್ಕೊಂಡು ಬೆಳಗ್ಗೆ ಅದು ಎಕ್ಸಸೈಸ್ ಮಾಡಿ ಹೊತ್ತು ಹೊತ್ತಿಗೆ ಇಶಿಷ್ಟೇ ತಿಂತಾರೆ ಗುರು ನಟರು ಮುಖ ಮೈಕಟ್ಟು ಕಾಪಾಡ್ಕೋಬೇಕಲ್ಲ ಮುಕ್ಕಿರ್ಕಂಡು ಬದುಕಬೇಕು ಅವರು ಒಂದು ಸೋಷಿಯಲ್ ಲೈಫೇ ಇರಲ್ಲ ಎಲ್ಲನೂ ಹೋಗ್ತೀವಿ ಎಲ್ಲನ ಓಡಾಡ್ತೀವಿ ಅನ್ನೋಕ್ಕೂ ಆಗಲ್ಲ ಅವರಿಗೆ ಒಂದು ನೂರು ಜನ ಮುತ್ಕೊಂಡ್ಬಿಡ್ತಾರೆ ಅಷ್ಟೆಲ್ಲ ಮಾಡೊಂದು ಕ್ಯಾಮ್ ರೈಟಿಂಗ್ ತೆಗಿತಿರ್ತೀವಿ ಒನ್ ಮೋರ್ ಅಂದ್ಬಿಡ್ತೀವಿ ನಾವು ನಮ್ಮ ತಲೆಯಲ್ಲಿ ನೂರ ಎಂಟು ಐಡಿಯಾಗಳು ಇರ್ತವೆ ಈ ಒನ್ ಮೋರ್ ಅನ್ಬೇಕು ಇವಾಗ ಉಗಿತಾರೆ ಭಾಳ ಕಷ್ಟ ಬಿದ್ದು ಮಾಡಿದ್ದಾರೆ ಎಲ್ಲರೂ ಅಂತ ಅನ್ಬೇಕಾ ಹಿಂಗೆ ತಿರ್ಕೊಂಬಿಡೋದು ಹಿಂಗೆ ಅಂದ್ಬಿಟ್ಟು ಹೋಗ್ಬಿಡೋದು ರೆಡಿಯಾಗಿರಿ ಅಷ್ಟೇ ಒಂದು ನಿಮಿಷ ಗ್ಯಾಪ್ ಕೊಡಬೇಕು ಹೋಗಿ ಮೆಲ್ಲಕ್ಕೆ ಕೇಳಬೇಕು ಹಿಂಗೆ ಆಯಿತು ಹಿಂಗೆ ಹಿಂಗೆ ಆಯಿತು ಹಿಂಗೆ ಹಿಂಗೆ ಆಮೇಲೆ ಹೇಳ್ಬಿಟ್ಟು ಪಟ್ಟಂತ ಪಕ್ಕದವನಿಗೆ ಎಲ್ಲ ಅದು ಸ್ಕ್ರಿಪ್ಟ್ ಕೈಲೇ ಇರುತ್ತೆ ಎಷ್ಟೋ ಸತಿ ಯೋಗಿಗೆ ಮಾಡಿದ್ದೀನಿ ಹಿಂದಿನೇ ಇಷ್ಟ ಅಣ್ಣ ಅದು ಹಿಂಗೆ ಆಗ್ಬಿಟ್ಟು ಹಿಂಗೆ ಆಗ್ಬಿಟ್ಟು ಇದೊಂದು ಡೈಲಾಗ್ ಅಣ್ಣ ಇದು ಒಂಚೂರು ಹಿಂಗೆ ತಿರ್ಕೊಂಡು ಹೇಳ್ಬಿಟ್ರಿ ಕಣ್ಕಂಡೇ ಆ ಯೋಗಿ ಸ್ಕ್ರಿಪ್ಟು ಕೈಯಲ್ಲೇ ಐತಲ್ಲ ಸರ್ ಅನ್ನೋ ಅನ್ನೋ ಬೇರೆ ಹಾಕ್ಕೊಡಕ್ಕೆ ಆಯ್ತು ಹಿಂಗೆ ಏನೋ ನಮ್ಮದೊಂದು ಇಷ್ಟು ಗುರು ಡೈರೆಕ್ಷನ್ ಟೀಮ್ ಅಂದರೆ ಒಂದಿರಲ್ಲ ನಮಗೆ ಬೊಂಬುಗಳು ನೂರೈವತ್ತು ಇಟ್ಟಿರ್ತಾರೆ ನವರಂದ್ರಗಳು ಬ್ಯುಸಿ ಇರ್ತಾವೆ ನಮ್ಮ ಹಾಗಲ್ಲ ಈ ಮಧ್ಯಾಹ್ನ ಹನ್ನೆರಡು ಗಂಟೆ ಟಾಪ್ ಲೈಟಲ್ಲಿ ಜಿಯೋ ಹೋಗ್ತಾ ಇರ್ತದೆ ಒಂದು ಐದೈದು ಹತ್ತು ಸಾವಿರ ಜನ ಜೂನಿಯರ್ಸ್ನ ಕ್ರಿಯೇಟ್ ಮಾಡಬೇಕು ಫ್ರೇಮಲ್ಲಿ ಇಂಥವೆಲ್ಲ ಒಂದು ನೂರು ಅದ್ರ ಮಧ್ಯೆ ಇವರಿಬ್ಬರನ್ನ ಕರ್ಕೊಬರ್ಬೇಕು ಇವರು ಕಾರಿಂದ ಸೆಟ್ಟಿಗೆ ಬರೋಷ್ಟಲ್ಲೇ ಒಂದು ಮುನ್ನೂರು ಜನ ಫೋಟೋ ರೆಡಿ ಇರ್ತಾರೆ ಅಲ್ಲಿ ಆ ಎಲ್ಲ ಕೋಟೆಗಳನ್ನು ದಾಟಿ ಬಂದು ಆ್ಯಕ್ಷನ್ ಅನ್ನಷ್ಟಲ್ಲೇ ಸುಸ್ತಾಗಿ ಬಿಟ್ಟಿರ್ತದೆ ಬಟ್ ಆ ಎನರ್ಜಿ ಕಾಪಾಡ್ಕೋಬೇಕು ನಾವು ಪ್ರತಿ ಶಾಟ್ಗೂ ನಾವು ಕಾಪಾಡ್ಕೋಬೇಕು ನಾವು ಮಾಡೋದೆಲ್ಲವೂ ಎಂಥ ಏನೇ ದಬ್ಬ ದಬ್ಬಾಕಿದ್ರು ಪ್ರತಿಯೊಂದು ಫಸ್ಟ್ ಸಿನಿಮಾ ಥರನೇ ಇದು ನನ್ನ ಮೊದಲನೇ ಸಿನಿಮಾ ಅಂದ್ಕೊಂಡೇ ಶುರು ಮಾಡ್ಬೇಕು ನಾವು ಅದು ಅದಕ್ಕೆಲ್ಲ ಅದು ಈ ಸಮೂಹ ಅವರು ಅಥವಾ ಹೊಸಬರೋ ಅಲ್ಲ ನಾವೆಲ್ಲ ಏನೂ ಗೊತ್ತಿಲ್ಲ ನಮಗೆ ಅವ್ರುಗಳು ಮುಂದೆ ಅವ್ರಿಗಿರೋ ಇರೋ ಎಕ್ಸ್ಪೀರಿಯೆನ್ಸಿಗೆ ಪಾಪ ಆದರೂ ಅವರು ಎಷ್ಟು ದೊಡ್ಡ ವಿಷಯ ಅಂದರೆ ನೀವು ಈ ಥರ ಹೇಳ್ತೀರಿ ಎಕ್ಸ್ಪೀರಿಯೆನ್ಸ್ ಏ ಇಲ್ಲಪ್ಪ ಅವರೇ ನಮ್ಮ ಗುರು ನಾವು ಅವ್ರ ಟೀ ಅವ್ರ ಕಲಿತಾರ ವಿದ್ಯಾರ್ಥಿ ನಾನು ಏ ನಾನು ಇಪ್ಪತ್ತು ವರ್ಷ ವಿದ್ಯಾರ್ಥಿ ಅಂತಿದ್ರು ಪಾಪ ಎಷ್ಟೋ ಇಂಟರ್ವ್ಯೂ ಅಲ್ಲಿ ಆ ಗ್ರೇಟ್ನೆಸ್ ಅದು ಅದು ಭಯಂಕರ ವಿನಯ ಕಣದು ಅದು ಹೇಳ್ಕೊಟ್ಟು ಬರೋದಲ್ಲ ಅದು ಒಂದೋ ಇರಬೇಕು ಮನುಷ್ಯ ಹಂಗೆ ಅದು ವಿನಯ ಅನ್ನೋದು ತುಂಬ ದೊಡ್ಡ ಆಭರಣ ಅದು ಅದಿಬ್ರಲ್ಲೂ ಇದೆ ಗೊತ್ತವರಿಗೆ ಎಲ್ಲ ಯಾಕಾಗುತ್ತೆ ಯಾಕೆ ಹೇಳ್ತಾರೆ ಏನಾಗುತ್ತೆ ಈ ಇವಾಗ ನಮಗೆ ಸಿನಿಮಾಗಳ ಬಗ್ಗೆ ನಾವು ವರ್ಷಕ್ಕೊಂದು ಒಂದೂವರೆ ವರ್ಷಕ್ಕೊಂದು ಸಿನಿಮಾ ಮಾಡೋರು ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ ಗುರು ವರ್ಷಕ್ಕೆ ನಾಲ್ಕು ಕನಿಷ್ಠ ಹೌದು ಕನಿಷ್ಠ ನಾಲ್ಕು ಜನನ ಆಗ್ತದಲ್ಲ ಹಾಸ್ಪಿಟ್ಲಲ್ಲಿ ಆ ಶಿಶುನ ತಗೊಂಬಂದು ಡೈರೆಕ್ಟ್ ಇಂಡಸ್ಟ್ರಿ ಬಿಟ್ಬಿಡೋರೆ ಕ್ಯಾಮ್ರಾ ಹಾಕಿದೆ ಆ ಸ್ಟ್ಯಾಂಡ್ ಯಾಕಿದೆ ಅದಕ್ಕೆ ರಬ್ಬರ್ ಯಾಕೆ ಹಾಕ್ತಾರೆ ಕ್ಯಾಮ್ರಮ್ಮನ್ನು ಬೆಳಗ್ಗೆ ಇಡ್ಲಿ ತಿಂದನೋ ಇಲ್ವಾ ಯಾರೂ ತೊಳ್ಕೊಂಡಿಲ್ಲ ಯಾರು ಸ್ನಾನ ಮಾಡಿಲ್ಲ ಅಂತ ಹಿಂಗೆ ಅಂದು ಹಿಂಗೆ ನೋಡ್ಬಿಟ್ಟು ಹೇಳ್ಬಿಡ್ತಾರೆ ಅಷ್ಟು ಗೊತ್ತವರಿಗೆ ಒಂದು ಪೋಸ್ಟ್ ನೋಡಿ ಹಣೆ ಬರ ಹೇಳ್ತಾರೆ ಡೈರೆಕ್ಟ್ ಒಂದು ಸೀನ್ ಹೇಳಬೇಕಾರೆ ಅದು ಏನಕ್ಕೆ ಬರ್ಕಂಡೆ ಯಾಕೆ ಕಥೆ ಒಂದು ವರ್ಷದ ಹಿಂದೆ ಹೇಳಿರ್ತೀವಿ ಅಕ್ಷರ ಅಕ್ಷರ ನೆನಪಿರ್ತದೆ ಇಬ್ಬರಿಗೂ ಹಾಗೇನೆ ಎಲ್ಲ ನೋಡ್ದವನಿಗೆ ಏನೋ ಹೊಸ್ತೇನು ಹೇಳ್ತೀಯ ನೀನು ಹಣ ಇದು ಹೊಸ್ತು ಅಂತ ಹೋಗೋದು ಅದು ನೋಡ್ತಾರೆ ಹೀಗೆ ಅಲ್ವಾ ಹೊಸ್ತಂತೂ ಇದೆ ಅದಕ್ಕೆ ಡೇಟ್ ಕೊಟ್ಟಿದ್ದೀವಲ್ವ ಅಂತ ನೆನ್ಪು ಮಾಡಬೇಕು ಹೌದು ಆಮೇಲೆ ಎಲ್ಲ ಹೇಳಿ 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 ರೆಡಿ ಮಾಡಿ ಆ ಹೊಸ್ತು ಬರೋ ಗಂಟ ನಮ್ಮದು ಹಠ ಬಿಡೋಂಗಿಲ್ಲ ಬೈತಾರೆ ಬೈಸ್ಕೊಂಡ್ರೆ ಶಿವಣ್ಣ ಶಿವಣ ಬೈದ್ರೆ ಭಯಂಕರ ಸ್ವೀಟ್ ಅದು ಎಲ್ಲ ಹಿಂಗೆ ನೋಡ್ತಿರ್ತೀವಿ ಇವಾಗ ನಿಲ್ಲ ಸರ್ ಅವಾಗ ನಿಲ್ಸರ ಆಮೇಲೆ ಮತ್ತೆ ರೆಡಿ ಅಂತಾರೆ ಅಂತ ಹೌದು ಹೌದು ಈಗ ನಾವೇ ಒಂದು ಬೈಟ್ ತೊಗೊಳಕ್ಕೆ ಹೋದಾಗ ಎಕ್ಕ ಮುಖ ಬೈದ್ಬಿಡ್ತಾರೆ ಆಮೇಲೆ ಅಣ್ಣ ಚೂರು ಆಯ್ತು ನಡೆಯತ್ಲಾಗ ಅಂತ ಅಂತಾರೆ ಅಂತಾರೆ ಅವಾಗವಾಗ ಬೈತಾ ಇರ್ತೀವಿ ಬಟ್ ಅಷ್ಟೇ ಪ್ರೀತಿವಿ ಮಾಡ್ತೀವಿ ಯಾಕೆ ನನ್ನ ಬಗ್ಗೆ ಗೊತ್ತು ಏನು ಲೂಸ್ ನನ್ನ ಮಗ ಏನು ಮಾಡೋಕ್ಕ ಏಯ್ ಬೇಡ ಇ ಕಿವಿಕಿ ಇಕಿ ನಮ್ಮ ಥರನೇ ಎಲ್ಲಾರ್ಗೂ ನಂಬುದೇನೆ ಬಂದ್ಬಿಡ್ತು ಅದು ಆ ಕ್ಷಣಕ್ಕೆ ಕಾಯ್ತೀವಿ ಅದು ನಮಗೆ ಬ್ರೇಕು ಬೈತಾ ಶಿವ ಅಣ್ಣ ಹಾಂ ಬೈತಾವಣ್ಣ ಅಣ್ಣ ಬೈಸ್ಕೊಂಡು ಅರ್ಜೆಂಟ್ ಇದೆ ಹಾಂ ಅಣ್ಣ ಆಯ್ತು ಅಣ್ಣ ಹಂಗೆ ಅಣ್ಣ ರೆಡಿ ಅಂತಾರೆ ನಮಗಿಂತ ಫಾಸ್ಟಾಗಿ ರೆಡಿ ಆಗ್ತದೆ ಅಂದರೆ ಅದೆಲ್ಲ ಎಕ್ಸ್ಪೀರಿಯೆನ್ಸಿಂದ ಬರೋದು ಆಮೇಲೆ ಕೆಟ್ಟದಕ್ಕೆ ಬಯಲ್ಲ ಕೆಟ್ಟದಕ್ಕೆ ಬೈದ್ಬಿಟ್ರೆ ಇಷ್ಟು ಸಿನಿಮಾ ಮಾಡೋಕ್ಕಾಗತ್ತೇನೆ ಅಂಥ ಎನರ್ಜಿನೂ ಪಾಸಿಟಿವ್ ಕೋಪ ಅದು ಬೇಗ ಬೇಗ ಮಾಡಿರಿ ಆಮೇಲೆ ಒಂದು ಎಲ್ಲ ಗೊತ್ತು ಒಂದು ಜಿಮ್ಮಿ ಆಪ್ರೇಟ್ರು ಕೆಲಸ ಕಲಿತಿದ್ದಾನ ಅವನಿಗೆ ಕೆಲಸ ಬರುತ್ತಾನದ ಹಿಂಗೆ ಎದ್ದೇಳತ್ತಲ್ಲ ಅಲ್ಲೇ ಯಾರು ಬಿಡ್ತಾನೆ ಅಲ್ಲಿ ನೋಡ್ಬಿಟ್ಟು ಹೇಳಕ್ಕೆ ಬರುತ್ತವರಿಗೆ ಈ ಕಾಗೆ ಹಾರ್ತಾಯಿದ್ರೆ ಇಷ್ಟೇ ಪುಕ್ಕ ಇದ್ದಾವೆ ಅಂತಾರಲ್ಲ ಆ ರೇಂಜ್ ಪರಿಣಿತರು ಇಬ್ರು ಎಷ್ಟು ಕಡೆ ಕ್ಯಾಮ್ರಾ ಮುಂದೆ ನಿಂತಿದ್ದಾರೆ ಪ್ರಭು ಸರ್ ಅಂತೂ ಕ್ಯಾಮ್ರಾ ಹಿಂದೆನೂ ನಿಂತಿದ್ದಾರೆ ಉತ್ತರಕ್ಕೆ ಹೋಗಿ ನಿರ್ದೇಶನ ಮಾಡಿದ್ದಾರೆ ಏನೋ ಒಂದು ಹೇಳಬೇಕಂದ್ರೆ ಅದರಲ್ಲಿ ತೂಕ ಇರಬೇಕು ಆಮೇಲೆ ಆ ತೂಕ ಕಣ್ಮೆ ಆಗಬೇಕು ನೋಡೋರಿಗೆ ಅದು ಅಷ್ಟು ಸೇರ್ಕೊಂಬಂತು ಗುರು ಅವರಿಬ್ರು ಎನರ್ಜಿಗೆ ನಮ್ಮ ಧನವಿ ಅವರಿಬ್ಬರು ಎನರ್ಜಿಗೆ ನಾವು ಯಾವತ್ತಿದ್ರೂ ಋಣಿಗಳಾಗಿರ್ಬೇಕು ಕಾರಣ ಏನಪ್ಪ ಅಂದರೆ ಇಡೀ ಟೀಮು ಅವ್ರ ಅವ್ರ ಎನರ್ಜಿನ ಮ್ಯಾಚ್ ಮಾಡಬೇಕು ಇಲ್ಲಾಂದರೆ ನೀಗೆ ದಡ್ರ ಥರ ಕಾಣಿಸ್ಬಿಡ್ತಿವಿ ಈ ಇಷ್ಟೊಂದು ಎನರ್ಜಿ ಮತ್ತೆಲ್ಲಿ ಸಿಗ್ತದೆ ನಿನಗೆ ಅದು ಎರಡೆರಡು ಅಷ್ಟೇ ಬ್ಯಾಟ್ರಲ್ಲಿ ಹಾಕೊಂಡು ಇಟ್ಕೊಂಡು ಎಷ್ಟು ಹೇಳಿ ನಾನು ಭಾಷಣ ಮುಗಿಸ್ತೇನೆ ಎಸ್ ಕೊನೆಯ ಕ್ವಶನ್ ಸಾರಿಗೆ ಮನಸ್ಸಲ್ಲಿರೋದು ಮುಂಗಾರು ಮಳೆ ಬಂದಾದ ನಂತರ ನಿಮ್ಮ ಸಿನಿಮಾದ ಕೊರಿಯೋಗ್ರಫಿ ಬಗ್ಗೆ ತುಂಬ ಮಾತಾಡ್ತಿದ್ವಿ ನಾವು ಸಿನಿಮಾ ಅಭಿಮಾನಿಗಳು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ವಿ ಆದರೆ ಈಗ ನಿಮಗೆ ಒಂದು ಸವಾಲು ನೀವು ಬರ್ದಿರೋ ಹಾಡು ನೀವು ಯೋಚನೆ ಮಾಡಿರೋ ಹಾಡು ಹಿಂಗೆ ಬರಬೇಕು ಅಂದ್ಕೊಂಡಿರೋ ಹಾಡನ್ನು ಪ್ರಭುದೇವರು ಕೊರಿಯೋಗ್ರಫಿ ಮಾಡಬೇಕು ಅದನ್ನ ಶಿವಣ್ಣ ಡ್ಯಾನ್ಸ್ ಮಾಡಬೇಕು ನಿಮ್ಮದು ಎಷ್ಟು ಮಟ್ಟಿಗೆ ಇನ್ಪುಟ್ ತೊಗೊಂಡ್ರು ನಮ್ಮದು ಮೊದಲಿಗೆ ಕ ಭೂಮಿಯೊಂದು ಬೋಳು ತಲೆಯು ಟೊಪ್ಪ ಇಟ್ರೆ ತಪ್ಪು ಏನು ಅಂತ ಬರ್ಕೊಂಬಿಟ್ಟಿದ್ದೀನಿ ಅದಕ್ಕೆ ಹೆಂಗೆ ಕುಣಿಯೋದು ಅಂತ ಪ್ರಭು ಸರ್ ನಾವು ಶಿವಣ್ಣ ಸರ್ ಕುಣಿಬೇಕು ನೀವು ಬಂದು ಸೆಂಟರ್ ಕತೆ ಹೇಳೋಂಗಿಲ್ಲ ಹಾಗಾದ್ರೆ ಹಾಡೇ ಬೇಡ ಅಂತ ರಾಕ್ಲೇನ್ ಸರ್ ಯಾವುದು ಕರೆಕ್ಟ್ ಏ ಹಾಡು ಚೆನ್ನಾಗಿದೆ ಬಟ್ ಅವ್ರು ಕುಣಿಬೇಕು ಮತ್ತೊಂದು ಮಾಡು ಮಗದೊಂದು ಮಾಡು ಮಗದೊಂದು ಮಾಡು ಮಗದೊಂದು ಐದೋ ಎಂಟು ಹಾಡು ನಾನು ಹರಿಕೃಷ್ಣ ಮಾಡಿರೋದು

ಿಲ್ಲ ಸ್ವಲ್ಪ ಸಾಫ್ಟ್ನೆಸ್ ಬೇಕು ಅದು ಬರೋವರೆಗೆ ಇವರು ಯಾರೂ ಬಿಡಲಿಲ್ಲ ಅಥವಾ ಬಂದಿದ್ರು ನಾನೇ ಬಿಡ್ತಾ ಇರಲಿಲ್ಲ ಅದು ಬಟ್ ಆ ಪಾಯಿಂಟ್ ನೋಡೋದು ಅಂದರೆ ನನಗೆ ಯಾವ ಕೋರಿಯೋಗ್ರಾಫರ್ಸು ಯಾವ ತಂಡಕ್ಕೂ ಹಂಗೆ ಹೇಳಲ್ಲ ಕುಣಿಬೇಕು ಅಂದರೆ ಕುಣಿತ ಎಕ್ಸ್ಪ್ರೆಷನ್ಸು ಆ ಲಿರಿಕ್ಗೆ ಮಿನಿಮಲ್ ಜಸ್ಟಿಫಿಕೇಷನ್ ಅಷ್ಟೇ ಇರಬೇಕು ಅದರಲ್ಲಿ ನೀವು ವೇದಾಂತ ಮಣ್ಣು ಮುಸಿ ನಿಮಗಿರೋ ಸಕಲ ಕಲೆನೂ ತೋರಿಸ್ಬಿಡಿ ಅದನ್ನ ಇನ್ನೊಂದು ಕಡೆ ಉಳಿಸ್ಕೊಳ್ಳಿ ಇನ್ನೊಂದು ಕಡೆ ಉಳಿಸ್ತು ಅಷ್ಟೇ ಹ್ಞೂ ಕುಣಿ ಪ್ರೇಮ ಅದಷ್ಟೇ ಫೋಕಸ್ಸು ಆ ಶಿವಣ್ಣ ಸರಿಗೆ ಅವರು ಕೊರಿಯೋಗ್ರಾಫ್ ಮಾಡ್ತಾಯಿದ್ರು ಪ್ರಭು ಸರ್ ನಮ್ಗೆ ಸುಮಾರು ವಿಷಯಗಳೇ ಗೊತ್ತಿರಲಿಲ್ಲ ಡ್ಯಾನ್ಸ್ ಬಗ್ಗೆ ಒನ್ ಮೋರ್ ಯಾಕೆ ಹೇಳ್ತಾರೆ ಸೇಫ್ಟಿಗೆ ಒನ್ ಮೋರ್ ಅಂತಾರೆ ಅಪ್ಪ ಇದು ಎಲ್ಲ ಸೂಪರ್ ಅಂದ್ಬಿಟ್ಟು ಚಪ್ಪಾಳೆ ಹೊಡೆದ್ಬಿಟ್ಟು ಇಮ್ಮಿಡಿಯೇಟ್ ಒನ್ ಮೋರ್ ಅಂತಾರೆ ತುಂಬ ಜನ ತಂತ್ರಜ್ಞರು ಯಾಕೆ ಅಂತ ಹೇಳಲ್ಲ ಆ ಯಾಕೆ ಅನ್ನೋದು ಪ್ರಭು ಸರಲ್ಲಿದೆ ಕೈ ಹಿಂಗೆ ಎತ್ತಬೇಕು ಅದಕ್ಕೆ ಒಂದು ಮೂರು ಕಣ್ಣು ಹಿಂಗೆ ಇರಬೇಕು ಒಂದು ಮೂರು ಶಿವಣ್ಣ ಕಾಲು ಅವರು ಶಿವಣ್ಣ ಹೇಳಿಬಿಟ್ಟಿದ್ದಾರೆ ನನಗೆ ಅಷ್ಟೊಂದು ಮಾಡಿಸಿದ್ದಾರೆ ಪ್ರಭು ಮಾಸ್ಟ್ರು ನಾನೊಂದು ದಿವಸ ಅವ್ರಿಗೆ ವಾಪಸ್ ಕೊರಿಯೋಗ್ರಫಿ ಮಾಡಿಬಿಟ್ಟು ಸೋತ ಬಿಡ್ಬೇಕು ಹಂಗೆ ಮಾಡಕ್ಕೆ ಬಿಡ್ತೀನಿ ಅಂತ ಹೇಳಿದರು ಅದನ್ನು ನಾನು ಪ್ರತಿ ವಾರ ನೆನ್ಪು ಮಾಡ್ತೀನಿ ಅಣ್ಣ ನೀವು ಪ್ರಭು ಸರಿಗೆ ಒಂದು ಕೊರಿಯೋಗ್ರಫಿ ಮಾಡ ಬ್ಯಾಲೆನ್ಸ್ ಇದೆ ಅಣ್ಣ ಸೂಪರ್ ಸರ್ ಇವತ್ತು ಈ ಮನೆಯಲ್ಲಿ ಒಂದು ಒಳ್ಳೆಯ ಊಟನೂ ಮಾಡಿದ್ವಿ ಅದರಲ್ಲೂ ಗೀತಕ್ಕ ವೆರೈಟಿ ವೆರೈಟಿ ಫುಡ್ಡು ಅವರೊಂದು ಫುಡ್ಡಲ್ಲಿ ಒಂದು ದೊಡ್ಡ ಚೆಫ್ ಇದ್ದಂಗೆ ಅವರು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಈ ಮನೆಯ ಊಟ ನಿಮಗೆ ಎಷ್ಟು ಕೆ ಜಿ ಹೆಚ್ಚು ಮಾಡಿದೆ ತುಂಬ ತಿಂದಿದ್ದೀನಿ ಇಲ್ಲಿ ಅಂದರೆ ಏನಪ್ಪ ನಮ್ಗೆ ಅನ್ನ ಹುಡುಕ ಬರ್ತದೆ ಅನ್ನ ಹುಡ್ಕೋಬರ್ತ ಸೂಪರ್ ನೋಡಿ ಅನ್ನದ್ರಕ್ಕೆ ತುಸಿ ಅವು ಅನ್ನದೇ ಸರ್ ಇಡ್ಲಿ ನನ್ನ ಫೇವ್ರೇಟ್ ಇಡ್ಲಿ ಮೂರು ಮೂರು ಮದುವರೋಡೆ ಎರಡು ಥರ ಚಟ್ನಿ ಆಮೇಲೆ ಮಾಂಸಾಹಾರಿ ಶಾಖಾಹಾರಿ ಕ್ಯೂಸಿನ್ ರೆಸ್ಟೋರೆಂಟೇ ಓಪನ್ ಆಗಿತಿ ಸಕಲ ಕೇಕಲ್ಲಿ ಎಷ್ಟು ಸರ್ ಬೇಕರಿಲ್ಲ ನೋಡಿಲ್ಲ ಅಂತ ಕೇಕ್ಗಳು ಸಕಲ ಮಾಧ್ಯಮದವ್ರಿಗೆ ನಾವು ಹೇಳಿದ್ವಿ ಇಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ಹಾಲು ನೋಡ್ತೀವಿ ಅಂತ ಬಟ್ ಇಬ್ಬರು ದಂಪತಿಗಳು ಶಿವಣ್ಣ ದಂಪತಿಗಳು ನೋ ಇಲ್ಲಿಗೆ ಬಂದಿದ್ದೀರಿ ಅಂದರೆ ಇಲ್ಲೇ ಊಟ ಮಾಡಬೇಕು ಅಂತ ಇಡೀ ಟೀಮಿಗೆ ಅನ್ನದಾತೆ ಥರ ಅವರೇ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಸರ್ ಈಗ ನೋಡಿ ಎಷ್ಟಿದ್ದು ಏನು ಪ್ರಯೋಜನ ಇಲ್ಲ ಬಂದು ಅತಿಥಿಗಳಿಗೆ ತಮ್ಮ ಕೈಯಾರನ್ನೇ ಬಡಿಸ್ಬೇಕು ಅದಕ್ಕೆ ಅದು ಸತ್ಕಾರ ಆಗುತ್ತೆ ಅದನ್ನು ಅವ್ರು ಮಾಡಿದ್ರು ಇವತ್ತು ನಾನು ಅದನ್ನು ನೋಡಿದೆ ಕಣ್ಣಾರೆ ಶಿವಣ್ಣ ಸರ್ತಿಸಲಿ ನಿಂತ್ಕೊಂಡು ಯಾರೇನು ಊಟ ಮಾಡ್ತಾರೆ ಅಂತ ನೋಡ್ತಾ ಇದ್ರು ಎಲ್ಲರದ್ದು ಊಟ ಆಗಿ ಅವರು ಒಂದು ರೌಂಡ್ ಇಂಟರ್ವ್ಯೂಗಳು ಕೊಟ್ಟು ನಂತರ ಒಬ್ಬರೇ ಹೋಗಿ ಊಟ ಮಾಡೋದು ಅವೆಲ್ಲ ಹೇಳಿಕೊಟ್ಟು ಬರೋದಲ್ಲ ಅದಕ್ಕೆ ನಾವು ಯಾವತ್ತಿದ್ರೂ ಋಣಿಗಳೇ ಆಗಿರಬೇಕು ಅವ್ರು ನಮ್ಮ ಜೊತೆಗೆ ಅಷ್ಟೇ ಅಲ್ಲ ನಿಮ್ಮ ಜೊತೆಗೆ ಅಷ್ಟೇ ಅಲ್ಲ ಸರಳ ಗೇಟಾಚೆ ಹೋಗೋನೊಬ್ಬನ ಜೊತೆಗೂ ಹಾಗೇ ಇರ್ತಾರೆ ಅವನ್ನೆಲ್ಲ ಮಹನೀಯರು ಕಲಸೋಗಿರೋದಪ್ಪ ಅದು ಸೊ ಅವರಿಗೊಂದು ಧನ್ಯವಾದ ಆಮೇಲೆ ಪ್ರತಿ ಹಾಡು ಪ್ರತಿಯೊಂದು ಫೋಟೋ ಒಂದು ಪೋಸ್ಟ್ ಬಿಟ್ಟಾಗ್ಲೂನು ಶಿವಣ್ಣ ಸರ್ ಜೊತೆ ಜೊತೆಗೆ ಅಪ್ಪು ಸರ್ನ ನೆನೆಸ್ಕೊಂಡಿದ್ದಾರೆ ಜನ ಒಂದು ಹಾಡು ಬಿಟ್ರೇನು ಇದು ಅಪ್ಪು ಸರ್ ಹಾ ಕುಣಿದ್ರೆ ಚೆನ್ನಾಗಿರ್ತಿತ್ತು ಅಪ್ಪು ಸರ್ ಅಂದರೆ ಪಕ್ಕ ಅಪ್ಪು ಮ್ಯಾಚ್ ಆಗ್ತಿತ್ತು ಹೌದು ಒಂದು ಮಾತು ಹೇಳಿದ ಒಂದು ಇಂಟರ್ವ್ಯೂನಲ್ಲಿ ಶಿವಣ್ಣ ಸರ್ ಇನ್ನೂ ಪ್ರೇಕ್ಷಕರು ಕನ್ನಡ ನಾಡಿನ ಪ್ರತಿಯೊಬ್ಬ ಮನುಷ್ಯನ ಇದ್ದಾರೆ ಅಪ್ಪು ಈ ಸಿನಿಮಾದ ಹಾಡುಗಳು ಮತ್ತು ಈ ಸಿನಿಮಾದ ಅವರ ನಟನೆ ಅವನಿಗೆ ತಲುಪಬೇಕು ಅವು ಅಭಿಮಾನಿ ಒಳಗಡೆ ಒಬ್ಬ ಅಪ್ಪು ಸರ್ ಅವರು ನೋಡಿ ಅವರು ಹಾಡನ್ನು ಕೇಳಿ ಅವರು ಸಿನಿಮಾನ ನೋಡಿ ನನ್ನ ಜೊತೆ ಮಾತಾಡಿ ಸೊ ಅಪ್ಪು ನಾನು ನೆನೆಸ್ಕೊಂಡೆ ಪ್ರತಿಯೊಬ್ಬರಿಗೂ ಧನ್ಯವಾದ ಅಂತ ಹೇಳಿದ್ದಾರೆ ಶಿವಣ್ಣ ಸರ್ ಒಬ್ಬ ಅಣ್ಣನ ಬಾಯಲ್ಲಿ ತಮ್ಮನ ಬಗ್ಗೆ ಹೆಂಗೆ ಬಂದಿದೆ ಸೊ ಅಪ್ಪು ಸರ್ ಶಾಶ್ವತ ಸರ್ ರಾಘಣ್ಣ ಒಂದು ಮಾತು ಹೇಳಿದರು ಇಂಟರ್ವ್ಯೂ ಮುಗಿಸೋಕಿ ಮುಂಚೆ ಆ ಮಾತು ನೆನೆಸ್ಕೊಳ್ಲೇಬೇಕು ಅವರಿಗೆ ಕೆಲವೊಂದು ಆಸೆಗಳಿತ್ತಂತೆ ಅದರಲ್ಲೂ ಪ್ರಭುದೇವ ಮಾಸ್ಟ್ರು ಇವರಿಗೆ ಕೊರಿಯೋಗ್ರಾಫ್ ಮಾಡಬೇಕಂತ ತುಂಬ ಆಸೆ ಇತ್ತಂತೆ ಒಂದು ಆಡಿಗಾರ ಗುರು ಅಂತ ಇತ್ತಂತೆ ಅದು ಅವ್ರು ಪೂರೈಸ್ಕೊಂಡಿದ್ದಾರೆ ಈಗ ಅವ್ರು ಅಣ್ಣನ ಮೂಲಕ ನೋಡ್ತಾ ಇದ್ದಾರೆ ಹಾಂ ದೊಡ್ಡ ಮನೆ ಮೆಟ್ಲು ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡಿಸ್ತು ಥ್ಯಾಂಕ್ ಯು ಸರ್ ನಮ್ಮ ನಿಮ್ಮ ಈ ಥರದ್ದು ಜುಗಲ್ ಬಂದಿ ಏನೇನೋ ಬಂದಿಗಳನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ಸರ್ ಜೈ ಮೆಟ್ಲು ಜೈ ಮೆಟ್ಲು ದೊಡ್ಡ ಮನೆ ಮೆಟ್ಲು ಜೈ ಮಣ್ಣು ಜೈನಾಡು ಜೈ ಕರ್ನಾಟಕ ನಮನಕ ಜೈ ಕರ್ನಾಟಕ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಯುವರಾಜ್ ಭಟ್ರು ದೊಡ್ಡ ಮನೆ ಮೆಟ್ಲು ಮೇಲೆ ಕೂತ್ಕೊಂಡು ಮನಸ್ಪೂರ್ಕವಾಗಿ ಮಾತನಾಡಿದಂಥ ಮಾತು ಕ್ಯಾಮೆರಾ ಪರ್ಸನ್ ತುಂಬ ಜನ ಇದ್ದಾರೆ ಅದರಲ್ಲಿ ರಮೇಶ್ ಜೊತೆ ನಾನು ಶ್ರೀಧರ್ ಶಿವಮೊಗ್ಗ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ